ಹಾಯ್ ಫ್ರೆಂಡ್ಸ್, ಫ್ರೆಂಡ್ಸ್ ಇವತ್ತು ಅವಲಕ್ಕಿ ಪೊಂಗಲ್ ಮಾಡ್ತಾ ಇದ್ದೀನಿ. ಅದಕ್ಕೆ ಅರ್ಧ ಬಟ್ಲಷ್ಟು ಹೆಸರು ಬೇಳೆ ತಗೊಂಡಿದ್ದೀನಿ. ಇದನ್ನ ಫಸ್ಟು ಹುರ್ಕೊಳ್ಳೋಣ. ಸ್ವಲ್ಪ ಕಲರ್ ಚೇಂಜ್ ಆಗೋದು, ಒಂದು 3-4 ನಿಮಿಷ. ಓಕೆ, ನಾನು ಒಂದು 3 ನಿಮಿಷ ಹುರಿದಿದ್ದೀನಿ. ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗಿದೆ, ಎತ್ತಿಡೋಣ. ಇದು ಹೆಸರು ಬೇಳೆ ತೊಳೆದುಬಿಟ್ಟು ಒಂದೆರಡು ವಿಷಲ್ ಬರ್ಸ್ಕೊಬೇಕು. ಓಕೆ, ಹೆಸರು ಬೇಳೆ ತೊಳೆದಿಟ್ಟಿದ್ದೀನಿ. ಓಕೆ, ಇದು ಒಂದೆರಡು ವಿಷಲ್ ಬರಲಿ, ಚೆನ್ನಾಗಿ ಬೇಯಬೇಕಿದು. ಓಕೆ, ಇದರಲ್ಲಿ ಈ ಬಟ್ಲಲ್ಲಿ ಅರ್ಧ ಬಟ್ಲು ಹೆಸರು ಬೇಳೆ ತಗೊಂಡಿದ್ದೆ. ಇದೇ ಬಟ್ಲಲ್ಲಿ ಒಂದು ಬಟ್ಲಷ್ಟು ಅವಲಕ್ಕಿ ನೆನೆಸಿಟ್ಟಿದ್ದೀನಿ. ಒಂದು 5 ನಿಮಿಷ ನೆನೆಸಿಟ್ಟು ಆಮೇಲಿಂದ ನೀರಿಂದ ತೆಗೆದುಬಿಟ್ಟು ಇಡಬೇಕು, ನೀರು ಸೊರಕ್ಕೆ ಇಡಬೇಕು. ಓಕೆ, ಹೆಸರು ಬೇಳೆ 2 ವಿಷಲ್ ಬಂದಿದೆ. ಇವಾಗ ಒಗ್ಗರಣೆ ಹಾಕೋಣ. ಒಂದು ಕಡಾಯಿ ಇಟ್ಕೊಂಡು ಒಂದು 4 ಸ್ಪೂನಷ್ಟು ಎಣ್ಣೆ ಬಿಸಿ ಆಗಲಿ. ಎಣ್ಣೆ ಬಿಸಿಯಾಗಿದೆ, ಇವಾಗ ಗೋಡಂಬಿ ಹಾಕ್ತಾಯಿದ್ದೀನಿ. ಗೋಡಂಬಿ ಸ್ವಲ್ಪ ಕಲರ್ ಚೇಂಜ್ ಆಗಲಿ. ಗೋಡಂಬಿ ಕಲರ್ ಚೇಂಜ್ ಆಗಿದೆ ನೋಡಿ, ಇಷ್ಟಾದರೆ ಸಾಕು. ಒಂದು ಈರುಳ್ಳಿ ಸಣ್ಣಗೆ ಹೆಚ್ಚಿಡಬೇಕು, ಸಣ್ಣಗೆ ಹೆಚ್ಚಿರೋದು ಒಂದು ಈರುಳ್ಳಿ ಮೀಡಿಯಂ ಸೈಜ್. ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗಲಿ ಈರುಳ್ಳಿ. ಇವಾಗ ಒಂದು 3 ಮೆಣಸಿನ್ಕಾಯಿ ಉದ್ದುದ್ದ ಹೆಚ್ಚಿಟ್ಟಿರೋದು, ಮತ್ತು ಸ್ವಲ್ಪ 1 ಇಂಚಷ್ಟು ಶುಂಠಿ ತುರಿದ್ಬಿಟ್ಟು ಹಾಕಬೇಕು. ಇವಾಗ ಒಂದು 10 ಕಾಳಷ್ಟು ಮೆಣಸು. ಒಂದು 1 ನಿಮಿಷ ಫ್ರೈ ಆಗಲಿ. ಇದು ಫ್ರೈ ಆಗಿದೆ. ಇವಾಗ ಹೆಸರು ಬೇಳೆ ಹಾಕ್ತಾಯಿದ್ದೀನಿ. ಹೆಸರು ಬೇಳೆ ಚೆನ್ನಾಗಿ ಬೇಯುತ್ತೆ. ಇವಾಗ ನೆನೆಸಿ ಎತ್ತಿಟ್ಟಿದ್ನಲ್ಲ ಅವಲಕ್ಕಿ ಹಾಕ್ತಾಯಿದ್ದೀನಿ. ಒಂದು ಸ್ವಲ್ಪ ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪು, ಇದೊಂದು ಒಂದು 5 ನಿಮಿಷ ಕುದಿಲಿ. ಓಕೆ ನೋಡಿ, ಒಂದು 5 ನಿಮಿಷ ಕುದಿತಾ ಇದೆ. ಆಫ್ ಮಾಡಿಬಿಡೋಣ, ಸಾಕು. ಇವಾಗ ಕೊತ್ತಂಬರಿ ಸೊಪ್ಪು, ಒಂದು 1/2 ಹೋಳು ನಿಂಬೆಹಣ್ಣು, ಮತ್ತು 1 ಸ್ಪೂನ್ ತುಪ್ಪ. ಓಕೆ, ಇದು ಹಂಗೆ ಹಾಗೇನೆ ತುಂಬಾ ಟಮೋಟಿದು. ಇದು ಚಟ್ನಿ ಜೊತೆ ಇಲ್ಲ ಮೊಸರು ಬಜ್ಜಿ ಜೊತೆ ಸರ್ವ್ ಮಾಡ್ಬೋದು. ಹಾಗೇನು ಫ್ರೆಂಡ್ಸ್, ಸಿಹಿ ಅವಲಕ್ಕಿ ಮಾಡೋದು ತೋರಿಸ್ತಾ ಇದ್ದೀನಿ. ಇದೊಂದು 5 ನಿಮಿಷ ನೆನೆಸ್ಬಿಟ್ಟು ನೀರಿಂದ ಸೋಸ್ಬಿಟ್ಟಿದ್ದೀನಿ. ಮತ್ತು ಒಂದು 3 ಏಲಕ್ಕಿ ಕುಟ್ಟು ಹಾಕಿದ್ದೀನಿ. ಅವಲಕ್ಕಿ ಎಷ್ಟು ತಗೊಂಡಿರ್ತೀವೋ ಅದರಲ್ಲಿ 1/2 ಸಕ್ಕರೆ ಹಾಕಿದ್ರೆ ಸಾಕಾಗುತ್ತೆ. ನಿಮಗೆ ಬೇಕು ಅಂದರೆ ಇನ್ನೂ ಜಾಸ್ತಿ ಹಾಕೋಬೋದು. ಒಂದು 3 ಸ್ಪೂನಷ್ಟು ಕಾಯಿ ತುರಿ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ
ಸಿ ಅವಲಕ್ಕಿ ರೆಡಿನೇ ಆಗೋದು. ಓಕೆ ಫ್ರೆಂಡ್ಸ್, ಇದು ಖಾರ ಪೊಂಗಲ್ ಬಿಸಿ ಬಿಸಿ ಇದ್ದಾಗಲೇ ತಿನ್ನಬೇಕು, ಆರ್ಕೊಂಡ್ರೆ ತಣ್ಣಗಾಗುತ್ತೆ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.